ಇಲ್ಲಿ ಬಂದು ಒಂದು ಟೋಕನ್ ತಕೊಂಡು ಈ ರೀತಿ ಇದೆಯಲ್ಲ, ಈ ಟೋಕನ್ ಅನ್ನ ಹಿಂದೆ ಕಾಣಿಸುತ್ತಾ ಅಲ್ಲಿದೆಯಲ್ಲ ಅದರ ಮೇಲೆ ಹಿಂಗೆ ಇಡಬೇಕು, ಇಟ್ಟಿದ ತಕ್ಷಣ ಓಪನ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ಏನಪ್ಪ ಇದು ಹಿಂದೆ ಎಷ್ಟು ಚೆನ್ನಾಗಿದ್ದ ಜಾಗ ಅಂತ ನೋಡ್ತಿದ್ದೀರಾ? ಬೆಂಗಳೂರು ನಾವು ಬಂದಿದ್ದೀವಿ, ಸಿಲಿಕಾನ್ ಸಿಟಿ ಬೆಂಗಳೂರಿನ ಮೆಟ್ರೋಗೆ ಬಂದಿದ್ದೀನಿ. ಇವತ್ತು ಮೆಟ್ರೋ ವಿಶೇಷತೆ, ನಾನು ಫಸ್ಟ್ ಟೈಮ್ ಬಂದಿರೋದು. ಒಳಗೆ ಎ ಟಿ ಎಮ್ ಇಟ್ಟಿರ್ತಾರೆ, ಟಿಕೆಟ್ ತಗೊಂಡ್ವಿ ನಾವು, ವಿಧಾನಸೌಧಗೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿ ಟೋಕನ್ ಕೊಟ್ಟವ್ರೆ, ಓನ್ಲಿ 10 ರುಪೀಸ್. ಹಿಂದೆ ಲಿಫ್ಟು ಎಲ್ಲ ಐತೆ, ಚೆನ್ನಾಗೈತೆ ಜಾಗ ಮಾತ್ರ. ನಾನು ಮತ್ತು ನಮ್ಮ ಬ್ರೋ ಇಬ್ಬರು ಬಂದಿದ್ದೀವಿ ವಿಧಾನಸೌಧಕ್ಕೆ ವ್ಲಾಗ್ ಮಾಡೋಣ ಅಂತ ಬಂದ್ವಿ. ತುಂಬ ಡೀಸೆಂಟ್ ಆಗೈತೆ, ರೈಲ್ವೆ ಸ್ಟೇಷನ್ ಥರಲ್ಲ ಇದು ಮೆಟ್ರೋ ಸ್ಟೇಷನ್. ಒಳಗೆ ಎಂಟ್ರಿ ಆದ್ರೆ ಎಂಟ್ರಿ ನೋಡಿ ಎಷ್ಟು ಚೆನ್ನಾಗಿ ಲಾಕ್ ಮಾಡ್ಕೊಂಡೈತೆ. ಫೈನ್ ಹಾಕಿದ್ರೆ, ಟೋಕನ್ ಹಾಕಿದ್ರೆ ಎಂಟ್ರಿ ಆಗುತ್ತೆ. ಬಂದು ಒಂದು ಟೋಕನ್ ತಕೊಂಡು ಈ ರೀತಿ ಇದೆಯಲ್ಲ, ಈ ಟೋಕನ್ ಅನ್ನ ಹಿಂದೆ ಕಾಣಿಸುತ್ತಾ ಅಲ್ಲಿದೆಯಲ್ಲ ಅದ್ರ ಮೇಲೆ ಹಿಂಗೆ ಇಡಬೇಕು, ಇಟ್ಟಿದ ತಕ್ಷಣ ಓಪನ್ ಆಗುತ್ತೆ. ಸಖತ್ ಡಿಸೈನ್ ಮಾಡಿದ್ದಾರೆ, ರೈಲ್ವೆ ಸ್ಟೇಷನ್ಗೂ ಇದಕ್ಕೂ ಹೋಲ್ಕೇನೆ ಮಾಡಬಾರ್ದು. ನೋಡೋದಕ್ಕೆ ಟ್ರೈನ್ ತರ ಕಾಣುತ್ತೆ ಅಷ್ಟೇ, ಆದ್ರೆ ಟ್ರೈನ್ ಅಲ್ಲ ಇದು, ಕೋತಿ ಅಂತ ವ್ಲಾಗಕ್ಕೆ ಬರಬಾರ್ದು ಅಂದ್ಬಿಟ್ಟು ಔಸ್ಕೊತಾವ್ರೆ. ಆಯ್ತಾ, ನೋಡಿ ಎಷ್ಟು ಸಖತ್ತಾಗೈತೆ. ನೀವೇನಾದರೂ ಬಂದಿದ್ದೀರಾ ಮೆಟ್ರೋ ಸ್ಟೇಷನ್ಗೆ? ನಾನು ಫಸ್ಟ್ ಟೈಮ್ ಬಂದಿರೋದು, ವ್ಲಾಗ್ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಆ ಕಡೆಯಿಂದ ಈ ಕಡೆಗೆ. ಮೈಸೂರು ಇಂದ ಬೆಂಗಳೂರು ಟ್ರೈನ್, ಇಲ್ಲಿ ಬಂದು ಮೆಟ್ರೋಯಿಂದ ಬಂದಿದ್ದೀವಿ. ಇಲ್ಲಿ ನೋಡಿ ಏನೇನೇನೋ ಇದೆ, ನಾನು ಏನೂ ಓದಿಲ್ಲ, ಸುಮ್ಮನೆ ತೋರಿಸ್ತಿದ್ದೀನಿ ಅಷ್ಟೇ. ಇದೆಲ್ಲ ಹೇಗಿರುತ್ತೆ ಅಂತ ಹೇಳ್ತಾರೇನೋ, ಯಾರಿಗೂ ಗೊತ್ತು. ನಂಬ್ರೋ ಎಲ್ಲೋದ್ರು ತುಂಬ ಚೆನ್ನಾಗೈತೆ ಗುರು, ಸಖತ್ತಾಗೈತೆ. ಇಲ್ಲಿ ನೋಡಿ ಇವನೇನೇ ಅಂದಿದ್ದು ತಪ್ಪಿಸ್ಕತಾನಲ್ಲ ಇವನು. ಪ್ಲೀಸ್ ಬಾಯ್, ಮೆಟ್ಲು ಇಡ್ಕೊಂಡು ಹೋಗ್ತಾ ಇದ್ದೀವಿ, ಟೋಕನ್ ತಕ್ಕಬೇಕು. ಉಯ್ಯುಯ್ಯುಯ್ಯುಯ್ಯುಯ್ಯು ಓಡಾಡ್ತೈತೆ, ಫಾಸ್ಟ್ ಆಗಿ ಬಂತು. ಅಯ್ಯೋ ಅಯ್ಯೋ, ಜಾತ್ರೆ ಜನ ಮೆಟ್ರೋ ಒಳಗಡೆ ಹೋದ್ರೆ. ಟ್ರೈನಲ್ಲಿ ಬಸ್ಸಲ್ಲಿ ನಾವು ದೋರ್ ತನಕ ನಿಂತ್ಕೊತೀವಲ್ಲ, ಹಂಗೆ ನಿಂತ್ಕೊಂಡವ್ರೆ ಫುಲ್ಲು. ಇಲ್ಲಿ ಏನು ಜನ, ಯಪ್ಪ ಈ ಸಿಕ್ಕಾಪಟ್ಟೆ ರಶ್. ಮಧ್ಯಾಹ್ನದೊತ್ತು ಟೈಮು 2:30, ಸಿಕ್ಕಾಪಟ್ಟೆ ರಶ್ ಆಗ್ಬಿಟ್ಟೈತೆ. ನಾವು ಇದೇ ಮೆಟ್ರೋಗೆ ಹೋಗ್ಬೇಕೇನೋ, ಹೋಗೋಣ ಈ ಟೋಕನ್ ಇಟ್ಕೊಂಡು. ಚೆಕ್ಕಿಂಗ್ ಬರ್ತಾರೋ ಏನೋ ಯಾರಿಗೂ ಗೊತ್ತು. ಮೈಸೂರು ಮೆಟ್ರೋ ಅಲ್ಲ ಇದು, ಬೆಂಗಳೂರು ಮೆಟ್ರೋ. ಮೈಸೂರಲ್ಲಿ ಮೆಟ್ರೋನೇ ಇಲ್ಲ ಆ್ಯಕ್ಚುಲಿ. ನೋಡಿ ಇಲ್ಲಿ, ಕ್ಯಾನ್ ವಿ ಹಿಯರ್ ದ ಸೈಲೆನ್ಸ್, ನಿಮಗೆ ಮೌನ ಕೇಳುತ್ತದೆಯೋ ಅಂತ ಕೇಳ್ತಾರೆ. ಮೌನ ಕೇಳುತ್ತದೆ ಅಂತ ಗೊತ್ತು. ಇಲ್ಲಿ ಹಿಂದೆ ಇಲ್ಲೆಲ್ಲ ಸ್ಟೆಪ್ ಹತ್ಕೊಂಡು ಹೋಗೋರು ಅಲ್ಲ ಇಳ್ಕೊ ಬರ್ತಾರೆ, ಹತ್ಕೊಂಡು ಹೋಗ್ಬೇಕಾದ್ರೆ ಎಕ್ಸಲೇಟರ್ ಹಾಕೊಂಡು ಹೋಗ್ತೀವಿ. ಸಖತ್ತಾಗೈತೆ ಗುರು, ಕ್ಯಾಮ್ರಾ ಟರ್ನ್ ಮಾಡ್ತೀನಿ ನೋಡ್ರಿ. ಈ ಜಾಗದಲ್ಲಿ ಬರ್ತದೆ ಮೆಟ್ರೋ, ಇಲ್ಲಿ ಅಪಾಯ ಅಂತೆಲ್ಲ ಹಾಕವ್ರೆ. ಡೇಂಜರ್, ಹೈ ವೋಲ್ಟೇಜ್, ಡೋಂಟ್ ಗೆಟ್ ಡೌನ್ ಟು ದ ಟ್ರ್ಯಾಕ್ ಏರಿಯಾ. ಟ್ರ್ಯಾಕ್ ಏರಿಯಾಗೆ ಹೋದ್ರೆ ಕಷ್ಟ ಆಗ್ತದೆ. ಆಮೇಲೆ ನಾನು ಮೊದಲು ಫ್ಯಾಕ್ಟ್ಸ್ ವೀಡಿಯೋ ಹಾಕ್ಬೇಕಾದ್ರೆ ಇಲ್ಲೊಂದು ತೋರಿಸ್ತಿದೆ ಗೊತ್ತಾ, ನೋಡಿ ಇದೆಯಲ್ಲ, ಇದು ಸುಮ್ಮನೆ ಹಾಕಿಲ್ಲ, ಒಳಗಡೆ ವೈರ್ ಕನೆಕ್ಷನ್ಸ್ ಕೊಡ್ತಾರೆ. ಬಟ್ ಇದೇನಂದ್ರೆ ಕೂಡ್ರಿಗೆ ಏನದು ಸ್ಟಾಪು ಸ್ಟಾರ್ಟ್ ಅಂತ ಹೇಳ್ತಾರಲ್ಲ, ನೋಡಿ ಇದು ಇಲ್ಲಿಗೆ ಬಂದರೆ ಅವರು ಇದ್ರ ಮೇಲೆ ಹೋಗಂಗಿಲ್ಲ, ಅವ್ರು ಕಡ್ಡಿ ಹಿಡ್ಕೊಂಡು ಹಿಂಗೆ ಓಡಾಡ್ತಾರೆ ಲೆಕ್ಕ ಹಾಕೊಂಡು, ಅದ್ರ ಮೇಲೆ ಡಿಪೆಂಡು. ಉದ್ದಕ್ಕೆ ಹಂಗೆ ಐತೆ, ಕೂಡ್ರಿ ಹೆಂಗೆ ಓಡಾಡ್ತಾರೆ ಅದ್ರ ಜಾಗದ ಲೆಕ್ಕ ಬರುತ್ತೆ. ಇಲ್ಲಿ ಎಲ್ಲ ಕಡೆ ಹೋಗುತ್ತೆ ಮೆಟ್ರೋಗಳು. ನಾವು ಕೆಂಗೇರಿ ಇಲ್ಲ, ನಾವು ಕೆಂಗೇರಿ ಹೋಗ್ತಿಲ್ಲ, ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ. ವಿಧಾನಸೌಧದ್ದು ಟೋಕನ್ ತಗೊಂಡಿದ್ದೀವಿ. ಮೆಟ್ರೋ ಬರ್ತಾ ಇದೆ ಅಂತ ಮೆಸೇಜ್ ಬಂದಿದೆ. ಸೊ ಮೆಟ್ರೋ ಬರ್ತಾ ಇದೆ ದೂರದಲ್ಲಿ, ಎಲ್ಲಿ ಅಂತ ಗೊತ್ತಿಲ್ಲ. ನಾವು ಇರೋದು ವಿಧಾನಸೌಧಕ್ಕೆ, ಬಟ್ ಇಲ್ಲಿ ಕೆಂಗೇರಿ ಅಂತ ಹಾಕೊಂಡವ್ರೆ. ಹೋಯ್ತಾ ಅಲ್ಲಲ್ಲಲ್ಲಿ ನಿಲ್ಸ್ಕೊಂಡು ಕೆಂಗೇರಿಗೆ ಹೋಗಿ ತಿರ್ಗಾ ತಿರುಗಿಸ್ಕೊಂಡು ಬರ್ತದೆ ಮೆಟ್ರೋ. ಎಲ್ಲೋ ಬರ್ತೈತೆ, ದೂರದಲ್ಲಿ ಬರ್ತಾ ಇರ್ಬೇಕು. ಮೆಟ್ರೋ ಬರ್ತಾ ಐತೆ ನೋಡಿ, ಮೆಟ್ರೋ ಜೊತೆ ಸೆಲ್ಫಿ ತಕೋಬೇಕು ಅನ್ಕೊಂಡಿದ್ದೆ. ಮೆಟ್ರೋ ಬರ್ತೈತೆ, ಸೆಲ್ಫಿ ತಕೊಳಕ್ ಹೋಗಿ ಜಾರ್ ಬಿಟ್ರೆ ಕಷ್ಟ. ಬರ್ತಾ ಐತೆ, ಕಾಣಿಸ್ತಿಲ್ಲ ಇನ್ನೂ, ಸೌಂಡ್ ಆಯ್ತೈತೆ. ಬಂತು 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 ಮೆಟ್ರೋ ಇಲ್ಲಿ. ಅಯ್ಯೋ ಅಯ್ಯೋ, ಸ್ಪೀಡ್ ಐತೆ, ಸೌಂಡ್ ಕೇಳಿದ್ರೆ ಗೊತ್ತಾಗುತ್ತೆ ಭಯಂಕರ ಸ್ಪೀಡ್ ಅಲ್ಲಿ ಐತೆ ಮೆಟ್ರೋ ಅಂತ. ತಂಪು ತಂಪು ಗಾಳಿ, ಇದ್ರಲ್ಲಿ ಸ್ವಲ್ಪ ಕಮ್ಮಿ ರಶ್ ಐತೆ. ಅಯ್ಯೋ ಜಾತ್ರೆ ಜನ ಇಲ್ಲೂ ತುಂಬಾ ರಶ್ ಐತೆ. ನಾವು ಒಳಗೋದಾಗ ಸಖತ್ ರಶ್ ಇತ್ತು, ವ್ಲಾಗ್ ಮಾಡೋಕ್ಕೆಲ್ಲ ಆಗ್ಲಿಲ್ಲ. ಅದೇ ಈಗ ನೋಡಿ ಟ್ರೈನ್ ಒಂದೇ ಸ್ಟಾಪ್ ಇಳ್ಕೊ ಬಂದ್ಬಿಟ್ವಿ ನಾವು. ಹೆಂಗೋಯ್ತಾ, ಒಳಗಡೆ ಫುಲ್ ಎ ಸಿ ಐತೆ, ಸಖತ್ ಮೆಟ್ರೋ ಬರು. ಫಸ್ಟ್ ಟೈಮ್ ಬೆಂಗಳೂರಿನಲ್ಲಿ, ಓಯ್ ನನ್ನ ವಾಯ್ಸೇ ಕೇಳಿಸ್ತಿಲ್ಲ. ಅಯ್ಯೋ ಅಯ್ಯೋ, ಯದ್ವಾ ತದ್ವಾ ಸ್ಪೀಡು.
ವೈಟ್ ವೈಟ್ ಕೆಂಗೇರಿ ವಿಧಾನ ಸೌಧ ಬಂದ್ವಿ. ಈಗ ಕೊಟ್ಟಿರೋ ಟೋಕನ್ನ ಎಲ್ಲಿಟ್ಟೋ? ಟೋಕನ್ ಇಲ್ವಲ್ಲ ಗುರು. ಆಯ್ತು ಇಲ್ಲಿ ಇದೇ ಟೋಕನ್, ನೆಕ್ಸ್ಟ್ ಏನಾದ್ರು ನೀವು ಬಂದ್ರೆ ಹಿಂಗೆ ಟೋಕನ್ ಇಸ್ಕೊಳ್ಳಿ, ಹೋಗಿ ಅಷ್ಟೇ. ನಾವು ಟೋಕನ್ ಅಂತ ಮಾತಾಡ್ತಿದ್ವಲ್ಲ, ಈ ಟೋಕನ್ ಹಿಂಗೆ ಲಾಕ್ ಆಗೋಗಿರುತ್ತೆ, ಹಿಂಗೆ ಲಾಕ್ ಆಗೋಗಿರುತ್ತೆ. ಹಿಂಗೆ ಬಂದು ಈ ಟೋಕನ್ನ ಹಿಂಗೆ ಹಾಕಿದ್ರೆ ಹಿಂಗೆ ಓಪನ್ ಆಗುತ್ತೆ. ಎಷ್ಟು ಸೆಕೆಂಡ್ ಓಪನ್ ಆಗುತ್ತೋ ಏನೋ, ಸೆನ್ಸರ್ ಮೂಲಕ ಅವ್ರ ಕೈ ಅನಿಸುತ್ತೆ. ನಾನು ಬಂದಿದ್ದು ಲಾಕ್ ಆಗೋಯ್ತು ನೋಡಿ ವಾಪಸ್. ವಿಧಾನಸೌಧ ಮೆಟ್ರೋಗೆ ಬಂದ್ವಿ ನೋಡಿ. ನಾನು ಹೇಳ್ತಿದ್ನಲ್ಲ ಅಲ್ಲೂ ಇತ್ತು, ಇಲ್ಲೂ ಇದೆ. ಇದ್ರ ಕೆಳಗಡೆ ವೈರ್ಸ್ ಇರುತ್ತೆ, ಇನ್ನೊಂದು ಕಣ್ ಕಣ್ದೇದವ್ರು ಇರ್ತಾರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಇದು ನೋಡಿ. ಇಲ್ಲಿ ಬಂದು ಇಷ್ಟು ಸರಿ ಆಯಿತು, ಇಲ್ಲಿ ಬಂದು ಇದೇ ನೀವು ಡಾಟ್ಸ್ ಹಾಕವ್ರೆ, ಇಲ್ಲಿವರೆಗೂ ಎಲ್ಲ ಇನ್ ಲೈನ್ ಹಾಕ್ಬಿಟ್ಟು ಅಂತ ಅನ್ಕೊಂಡ್ರೆ ಇದು ಸ್ಟಾಪು, ಲೆಫ್ಟ್ ಟರ್ನ್ ಆಗಿ ಅಂತ ಅವ್ರಿಗೆ ಸೂಚನೆ ಕೊಡುತ್ತೆ. ನಾನು ಇದ್ರ ಮೇಲೆ ನಡೀತಿದ್ದೀನಿ ನೋಡಿ. ಇಲ್ಲಿಗೆ ಬಂದರೆ ಇಲ್ಲೂ ಸ್ಟಾಪ್ ಹೇಳ್ಬಿಟ್ಟಿದ್ದಾರೆ, ಮತ್ತೆ ಇಲ್ಲಿ ಹೋಗ್ಬೇಕು ಅವರು. ಸೊ ಇದ್ರ ಇನ್ಸ್ಟ್ರಕ್ಷನ್. ಸೊ ಈ ಥರ ಇನ್ಸ್ಟ್ರಕ್ಷನ್ಸ್ ತಗೊಂಡವರು ಓಡಾಡಬೇಕು ಇಲ್ಲಿ. ಸೇಫ್ಟಿ ಪ್ರೊಸೀಜರ್ಸ್ ಮಾತ್ರ ಏನೇನು ಇಡಬೇಕೆಲ್ಲ ಇದೆ. ಈ ಕಡೆ ಹೆಂಗೆ ಕನ್ಸ್ಟ್ರಕ್ಷನ್ ನಡೀತು, ಬೆಂಗಳೂರು ಮೆಟ್ರೋ ಅಂತ ಎಲ್ಲ ಇದೆ. ಮ್ಯಾಪ್ ಕೂಡ ಹಾಕ್ತವ್ರೆ ನೋಡಿ. ವಿಧಾನಸೌಧ ಸ್ಟೇಷನ್ ಕಟ್ಟೋದಕ್ಕೆ ಕನ್ಸ್ಟ್ರಕ್ಷನ್ ಪ್ರೊಸೆಸ್ ಅಂತ ಇದು. ಅಂಡರ್ಗ್ರೌಂಡ್, ಫುಲ್ಲು ಅಂಡರ್ಗ್ರೌಂಡ್ ಇಲ್ಲಿ, ಫುಲ್ಲು ಕೆಳಗಡೆ. ಮೇಲಂತೂ ಇಲ್ಲವೇ ಇಲ್ಲ. ನಾನೆಲ್ಲೋ ದುಬೈ ಗಿಬೈಲೆಲ್ಲ ರೋಡಲ್ಲಿ ಹೋಗ್ತಾವಲ್ಲ ಹಂಗೆ ಹೋಗ್ತವೆ ಅಂದ್ಕೊಂಡಿದ್ದೆ, ಹಂಗೆ ಹೋಗಲಿಲ್ಲ. ಒಳಗಡೆನೇ ಓಡಾಡ್ಕತ್ತು, ಅಟ್ಲೀಸ್ಟ್ ಟ್ರೈನು ಮೇಲಾರು ಬರ್ತದೆ. ಇದು ಒಳಗಡೆ ಮೇಲೇನೂ ಬರಲಿಲ್ಲ, ಎಲ್ಲ ಕಡೆ ಬರುತ್ತೆ. ಕೆಂಗೇರಿಗೆ ಹೋಗ್ಬೇಕಾದ್ರೆ ಬರುತ್ತೆ. ಇಸ್ ದಿಸ್ ಗೈ? ಓ, ಈ ಕಡೆನೂ ನಮ್ಗೆ ಎಕ್ಸಲೇಟರ್ ಹಾಕವ್ರೆ, ನಾವು ಸ್ಟೆಪ್ ಹತ್ತಂಗಿಲ್ಲ ನೋಡಿ. ಇಲ್ಲಿಂದ ಹೋಗ್ಬೇಕು ನಾವು, ಹಿಂಗೋಗಿ ಹಿಂಗೆ ನಿಂತ್ಕೊಂಡ್ರೆ ಅಲ್ಲಿ ಚಂದ ಚಂದ ಕಾಣುತ್ತಲ್ಲ, ಅಲ್ಲಿಂದ ತಾನೇ ಹಾಕ್ಬೇಕು ಹೀಗೆ. ಸ್ಪೀಡ್ ಇದೆ ಮೈಸೂರಲ್ಲೆಲ್ಲ, ಸ್ವಲ್ಪ ಸ್ಲೋ. ಇಲ್ಲಿ ಸ್ವಲ್ಪ ಸ್ಪೀಡ್ ಆಗಿ ಹೋಗುತ್ತೆ, ಎಲ್ಲ ಸ್ಪೀಡು ಬೆಂಗಳೂರು. ದಟ್ ಎಲ್ಲ ಕಡೆ ಟ್ರಾಫಿಕ್ ಜಾಮ್. ವಿಧಾನಸೌಧ ಕಡೆಗೆ ಎಕ್ಸಿಟ್, ಎಸ್ ಸಿಕ್ತಿ. ಬಾಯ್. ಆಗಲೇ ಪ್ರಯಾಣ ಮುಗಿದ್ಮೇಲೆ ಮತ್ತೆ ನಾವು ಮೆಜೆಸ್ಟಿಕ್ ಕಡೆಗೆ ಹೋಗ್ತಿದ್ದೀವಿ. ವಿಧಾನಸೌಧ ಮುಗಿಸ್ಕೊಂಡು, ವಿಧಾನಸೌಧ ಔಟ್ ಅಂದರೆ ಆಚೆ ನೋಡಿಕೊಂಡು, ಈಗ ಮೆಜೆಸ್ಟಿಕ್ ಕಡೆಗೆ ಹೋಗ್ತಿದ್ದೀವಿ. ಅಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ. ಇದು ಮೆಟ್ರೋ ಸ್ಟೇಷನ್, ಅದು ರೈಲ್ವೆ ಸ್ಟೇಷನ್. ಮೆಜೆಸ್ಟಿಕ್ ಹೋಗೋದಕ್ಕೆ ಇದೆ ಹೋಗುತ್ತೆ ಅಂತ ಅಂದರು. ಸೊ ನಮ್ಮಣ್ಣ ಎರಡು ಟಿಕೆಟ್ ತಗೋತಾ ಇದ್ದಾನೆ. ಟಿಕೆಟ್ ಅಲ್ಲ ಗುರು, ಇಲ್ಲೆಲ್ಲ ಚೀಟಿ ಹರಿದು ಕೊಡಲ್ಲ. ಅಫಿಷಿಯಲ್ ಆಗಿ ಒಂದು ಕಾಯಿನ್ ಟೈಪ್ ಕೊಡ್ತಾರೆ, ಯಾವ್ದು ಗೊತ್ತಾ, ಒಂದು ಇಷ್ಟು ಅಗಲ ಇರುತ್ತೆ ನೋಡಿ. ಇಲ್ಲೇ ಹೋಗ್ತಾವನೆ ನೋಡಿ, ಇಲ್ಲೂ ಇದೇ ಥರ ಐತೆ, ಹಿಂಗಿರುತ್ತೆ. ಇದನ್ನ ಹಿಂಗೆ ಬಂದು ಈ ಕಾಯಿನ್ನ ಹಿಂಗಿಟ್ರೆ ಹಿಂಗೆ ಓಪನ್ ಆಗುತ್ತೆ. ಆಮೇಲೆ ಸೆನ್ಸರ್ ಆಟೋಮೆಟಿಕಲಿ ನೋಡಿ ಇಲ್ಲಿ ಹಿಂಗೆ ಕ್ಲೋಸ್ ಆಯಿತು. ಸೊ ಅಲ್ಲೇನಂತ ಇತ್ತು, ವಿಧಾನಸೌಧ ಅಂತ ಇತ್ತು. ಈ ಇದರಲ್ಲಿ ನಮ್ಮ ಮೆಟ್ರೋ ಅಂತ ಐತೆ, ಗಾಂಧಿ ತಾತಂದ ಐತೆ, ಬೆಂಗಳೂರು ಮೆಟ್ರೋ ಅಂತ ಐತೆ ಅಷ್ಟೇ. ಇಲ್ಲಿ ಇಲ್ಲಿ ನೋಡಿ, ಓ ಒಂದೊಂದು ಕಡೆ ಒಂದೊಂದು ಥರ. ಇಲ್ಲಿ ನೋಡಿ, ಇದು ಲಿಫ್ಟು ಐತೆ ಇಲ್ಲಿ, ಇದೇ ಜಾಗದಲ್ಲಿ ಲಿಫ್ಟು. ಆಯ್ತಾ, ಇಷ್ಟು ಚೆನ್ನಾಗಿದೆ ಮೆಟ್ರೋ, ಸಖತ್ ಮೆಟ್ರೋ ಗುರು. ಮೆಜೆಸ್ಟಿಕ್ ಕಡೆಗೆ ನಮ್ಮ ಪ್ರಯಾಣ. ಸಿಕ್ಕಾಪಟ್ಟೆ ಸೆಕ್ಯೂರಿಟಿಗೆ ಸಿ ಸಿ ಕ್ಯಾಮ್ರಾ ನಾಲ್ಕು ಕಡೆ ಹಾಕಿರ್ತಾರೆ. ಒಂದು ಕಡೆ ನಿರ್ಗಮನ ಅಂತಿದೆ, ಆ ಕಡೆ ಎಂಟ್ರಿ ಅಂತಿದೆ ಟುವರ್ಡ್ಸ್ ಕೆಂಗೇರಿ. ಎಲ್ಲೋದ್ರೂ ಬರೀ ಕೆಂಗೇರಿ ಮೆಟ್ರೋ ಹತ್ತದೇ ಆಗೋಗೈತೆ. ಅಲ್ಲಿಂದ ಬಂದ್ವಿ, ಅಲ್ಲಿಂದ ಕೆಂಗೇರಿ ಮೆಟ್ರೋ ಹತ್ಕೊಂಡ್ಬಂದ್ವಿ, ಇಲ್ಲಿಂದ ಕೆಂಗೇರಿ ಮೆಟ್ರೋ ಹತ್ಬೇಕಂತೆ. ಅಂದರೆ ಪ್ಲಾಟ್ಫಾರ್ಮ್ ನಂಬರ್ 2 ಇಲ್ಲಿದೆಯಲ್ಲ, ಇದೇ ಪ್ಲಾಟ್ಫಾರ್ಮ್. ಒಳಗೆ ನಿಂತ್ಕೊಂಡ ತಕ್ಷಣ ಹಿಂಗೆ ಎಳ್ಕೊಂಡು ಹುಟ್ಟೋಯ್ತು, ಒಂಥರ ಆಗೋಯ್ತು ಸಡನ್ನಾಗಿ. ನಾನು ಬೇರೆ ಏನೂ ಹಿಡ್ಕೊಂಡಿಲ್ಲ ಹಿಂಗಂತೂ ಸ್ವಲ್ಪ. ನಾವು ಮೆಜೆಸ್ಟಿಕ್ನ ಕಡೆಗೆ ಹೋಗುವ, ಮೆಟ್ರೋ ಬರ್ತೈತೆ ನೋಡಿ ನೋಡಿ ನೋಡಿ. ಮೆಟ್ರೋ ಫುಲ್ ಸ್ಲೋ ಆಗಿ ಬರ್ತೈತೆ, ಲೈಟ್ ಆನ್, ಮೆಟ್ರೋ ಲೈಟ್ಸ್ ಆನ್. ಆದಷ್ಟು ದೂರ ಇದ್ದೀನಿ, ಒಂದೂವರೆ ಅಡಿ ದೂರ ಇದ್ದೀನಿ. ಬಂತು ನೋಡಿ ಎಷ್ಟು ಸ್ಪೀಡಾಗಿ ಬರ್ತೈತೆ ಅಂತ ಮೆಟ್ರೋ. ಬಂತು ಬಂತು ಮೆಟ್ರೋ. ಮೆಟ್ರೋ ಲಿಫ್ಟ್ ಹೋಗಿದ್ದು ಬಂದ್ವಿ ನೋಡಿ ನೋಡಿ. ಎಂದು ಏನು ಸೌಂಡ್! ಎಕ್ಸಲೇಟರ್ನ ಮೇಲಕ್ಕೆ ಬಂದೆ. ಈ ಕಡೆ ಎರಡು ಕಡೆನೂ ಎಕ್ಸಲೇಟರ್ ಐತೆ. ಓಕೆ ಫ್ರೆಂಡ್ಸ್, ಇದು ಟ್ರೈನ್ ಹೋಗೋ ಲಾಗ್.
ಅಂದ್ರೆ ಮೆಟ್ರೋ ಅಲ್ಲಿ ಹೋಗಿದ್ದ ಪ್ರಯಾಣ ಈಗ ಮುಕ್ತಾಯಗೊಂಡಿದೆ. ಏನಿಷ್ಟು ಫಾಸ್ಟ್ ಆಗಿ ನಡೀತಿದ್ದೀನಿ ಅಂತಿದ್ರೆ ಏನೋ ಅದ್ರಾಗ ಹೋಗಿದ್ದೆ, ಸ್ವಲ್ಪ ಹೋಗ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ದಿನ ಸಿಕ್ಬಿಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಸಿಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನೋಡಿ ಹೆಂಗ್ಲಾ ಕಾಯ್. ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಬಂದಿದ್ದು, ಖುಷಿ ಆಯ್ತು. ನೀವು ಬನ್ನಿ, ಎಂಜಾಯ್ ಮಾಡಿ, ಮೆಟ್ರೋದಲ್ಲಿ ಓಡಾಡಿ, ಪಚ್ಚ ದಿನಗಳಲ್ಲಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವ್ಲಾಗ್ನಲ್ಲಿ. ನೆಕ್ಸ್ಟ್ ವ್ಲಾಗು ವಿಧಾನಸೌಧದ್ದು ಅಪ್ಲೋಡ್ ಮಾಡ್ತೀನಿ. ಅದ್ರದ್ದು ಇಷ್ಟಿನ ಎಕ್ಸ್ಪ್ಲೋರ್ ಮಾಡಿರೋದು ಐತೆ, ಅದ್ರ ಬಗ್ಗೆ ಹಾಕ್ತೀನಿ. ಓಕೆನಾ? ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.